ಯಡಿಯೂರಪ್ಪನ್ನು ಕೆಳಗಿಳಿಸಿಲ್ಲ. ಯಡಿಯೂರಪ್ಪರು ನಮ್ಮ ಸರ್ವೋಚ್ಚ ನಾಯಕರು. ಇವತ್ತಿಗೂ ಪಾರ್ಲಿಮೆಂಟ್ ಬೋರ್ಡ್ ಅಧ್ಯಕ್ಷ ಅವರೇ, ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯರಾಗಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗಿದ್ದೇವೆ. ಎರಡನೇದು ಬೊಮ್ಮಯ್ಯವರು ಲಿಂಗಾಯತರೇ, ಲಿಂಗಾಯತರಿಗೂ ಹೆಚ್ಚು ಗೌರವಗಳನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡುತ್ತಿದ್ರೆ BJP ಬಂದಾಗಲೇ ಆಗುತ್ತೆ. ಹಿಂದೆ ಮೂರು ಬಾರಿ ಮುಖ್ಯಮಂತ್ರಿಗಳನ್ನು ಮಾಡಿದ್ದು ಲಿಂಗಾಯತರನ್ನು ಮಾಡಿದ್ದು BJPಯೇ. BJP ಸರ್ಕಾರ ಇದ್ದಾಗಲೇ ಲಿಂಗಾಯತರು ಮುಖ್ಯಮಂತ್ರಿ ಆಗುವಂಥದ್ದು. ಈಗಲೂ ಮುಖ್ಯಮಂತ್ರಿಗಳು ಮುಂದಕ್ಕೂ ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕಂದ್ರೆ BJP ಸರ್ಕಾರವೇ ಬರಬೇಕು. ನನ್ನದು ಅದು ಕೂಗಿಲ್ಲ, ಆದರೆ ನನ್ನ ಅವಧಿ ಮುಗಿದಿದೆ, ಎರಡು ಟರ್ಮಿನ ಅವಧಿಯೂ ಮುಗಿದಿದೆ. ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕಾಗಿದೆ. ಯಾಕಂದರೆ ನಮ್ಮ ಪಾರ್ಟಿಯಲ್ಲಿ 2 ವರ್ಷ ಒಂದು ಅಧ್ಯಕ್ಷ ಅವಧಿ, ಇವತ್ತು 4 ವರ್ಷಗಳನ್ನು ನಮ್ಮ 3 ವರ್ಷ ಒಂದು ಅವಧಿ. ಈ ಬಾರಿ ನಾನು 4 ವರ್ಷ ಪೂರೈಸಾಗಿದೆ, ಒಂದು ಸಾರಿ ಹಂಗಾಮಿಯಾಗಿ ಮತ್ತೊಂದು ಪೂರ್ಣ ಆಗಿದೆ. ಚುನಾವಣೆ ಕಾರಣಕ್ಕೋಸ್ಕರ ಅದು ಕಂಟಿನ್ಯೂ ಆಗಿದೆ. ಈಗಾಗಲೇ ಬದಲಾವಣೆಯ ಪ್ರಕ್ರಿಯೆಗಳು ನಡೀತವೆ. ಒಂದು ಆನ್ಸರ್ ಮಾಡಿಬಿಡ್ತೇನೆ ಅವ್ರಿಗೆ. ನೀವು ಈಗ ಗಡಿಬಿಡಿ ಮಾಡಿದ್ರೆ ಅವ್ರಿಗೆ ಪತ್ರಕರ್ತರ ಕೇಳಿದ ಪ್ರಶ್ನೆ. ಸೋಮಣ್ಣ ಅವರು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಹಿರಿಯ ನಾಯಕ, ಅವರ ಅಪೇಕ್ಷೆಯನ್ನು ಪಡಿಸಿದ್ದಾರೆ. ನಮ್ಮಲ್ಲಿ ಅಪೇಕ್ಷೆಯನ್ನು ಯಾರು ಪಡಿಬೋದು? ತೀರ್ಮಾನ ತಗೊಳ್ಬೇಕಂತ ನಮ್ಮ ಕೇಂದ್ರದ ನಾಯಕರ ತೀರ್ಮಾನ ತಗೋತಾರೆ. ನಾವೇನು ಕಳಿಸ್ಕೊಳ್ಬೇಕು ಕೊಟ್ಟಿದ್ದೀವಿ, ಅದನ್ನು ರಾಷ್ಟ್ರೀಯ ನಮ್ಮ ಟೀಮ್ ಯೋಚನೆ ಮಾಡ್ಕೊಂಡು ತೀರ್ಮಾನ ತಗೊಳ್ತದಂತೆ. ನಾನು ಹೇಳಿದ್ದೇನೆ, ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಎಲ್ಲ ನೈತಿಕ ಜವಾಬ್ದಾರಿಯ ಮನೆಯನ್ನು ಹೊತ್ಕೊಂಡು ಹೇಳಿದ್ದೇನೆ. ನಮ್ಮ ಸರ್ಕಾರ ತಂದಿರತಕ್ಕಂಥ ಈ ರೀತಿಯ ಯಾವುದೇ ಘಟನೆ ನಡೀಬಾರ್ದು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಲ್ಲೆಲ್ಲಿ ರಾಜ್ಯದಲ್ಲಿದ್ದು ಎಲ್ಲ ಕಡೆ ತಂದಿದ್ದು. ಇವತ್ತು ಆ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ಳಿ ಕೊಟ್ಟಿರೋದು ಕಾಂಗ್ರೆಸ್. ನಾವು ತಂದಿದ್ವಿ ಅದನ್ನು ವಾಪಸ್ ಇಡಿ. ಅದರ ಮೇಲೆ ಯಾರೇ ಆಗಲಿ ತಪ್ಪಿದಸ್ತರ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಲಿ ಅಂತಲೇ ಇರುವಂಥದ್ದು ಕಾನೂನು. ಅದನ್ನು ಇವತ್ತು ಅದನ್ನು ಮತಾಂತರ ನಿಷೇಧ ಕಾನೂನನ್ನು ಹಿಂದೆ ತೆಗೆಯುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತದೆ. ಇದೊಂದು ದ್ವೇಷದ ರಾಜಕಾರಣ, ಇದನ್ನು ನಾವು ಒಪ್ಪೋದಿಲ್ಲ ಮತ್ತು ಇದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳನ್ನು ಮುಂದುವರಿಸುತ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.